हाय हेलो फ्रेंड्स, वेलकम टू यू कैन चैनल। नानिवत्तु ओरमिसिली कस्टर्ड रेसिपी हेगे माडोदुंत तोरिस्तेने। सक्कत्तागि बरुत्ते, यम्मी आगिरुत्ते, सूपर आगिरुत्ते। नीवु ओम्मे माडबेकु, तिन्नु नोडलेबेकु। नोडि बन्नि नोडोण हेगे माडोदुंत। फस्ट मोदलिगे ओंदु कडाय तगोळ्ळि। आ कडायिगे नीवु स्वल्प तुप्पन ऐड माड्कोळ्ळि। ತುಪ್ಪನ ಆ್ಯಡ್ ಮಾಡಿ, ಅದಕ್ಕೆ ಒಂದು ಕಪ್ಪಷ್ಟು ಒರಮೆಸಲಿನ ಆ್ಯಡ್ ಮಾಡ್ಕೊಳ್ಳಿ। ಈ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ। ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಕ್ಲೀನಾಗಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಬ್ರೌನ್ ಕಲರು ಸ್ವಲ್ಪ ಬರಬೇಕು। ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ। ಈಗ ಒಂದು ಹಾಫ್ ಲೀಟರಷ್ಟು ಹಾಲನ್ನು ಮಿಕ್ಸ್ ಮಾಡಿ, ಇದನ್ನು ಆಲ್ರೆಡಿ ಕುಕ್ ಮಾಡಿರೋಂಥ ಹಾಲು, ಕುಕ್ ಮಾಡಿ ಕೂಲ್ ಆಗಿರೋಂಥ ಹಾಲು ಹಾಫ್ ಲೀಟರ್ನ ಹಾಕ್ಕೊಳ್ಳಿ। ಇದಕ್ಕೆ ಫುಲ್ಲು ಆ್ಯಡ್ ಮಾಡ್ಕೊಳ್ಳಿ। ಫುಲ್ಲು ನಮ್ಮ ಮಿಲ್ಕನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ತಾ ಬೇಯಿಸ್ತಾ ಇರಿ। ಸ್ವಲ್ಪ ಶಾವಿಗೆ ಅದರಲ್ಲಿ ಬೇಯಬೇಕು, ಕ್ಲೀನಾಗಿ ಬೇಯಿಸ್ಕೊಳ್ಳಿ। ಸೂಪರಾಗಿರುತ್ತೆ ರೆಸಿಪಿ ಇದು ಮಾತ್ರ, ಸಖತ್ ಟೇಸ್ಟು। ಯಾರು ಗೆಸ್ಟ್ ಮನೆಗೆ ಬಂದಾಗ ಇಮಿಡಿಯೇಟಾಗಿ ಮಾಡಿಕೊಡೋಕ್ಕೆ ಮಸ್ತಾಗಿರುತ್ತೆ, ಎಮ್ಮಿಯಾಗಿ ಇಷ್ಟಪಟ್ಟು ತಿಂತಾರೆ। ಈಗ ಮುಕ್ಕಾಲು ಬೌಲಷ್ಟು ನೀವು ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ। ಶುಗರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ, ಶಾವಿಗೆ ಇಲ್ಲಿ ಬೇಯ್ತಾ ಬಂದಿದೆ, ಕುಕ್ ಆಗ್ತಾ ಇದೆ ಕ್ಲೀನಾಗೆಲ್ಲ। ಈಗ 2 ಸ್ಪೂನಷ್ಟು ನೀವು ಕಸ್ಟರ್ಡ್ ಪೌಡರ್ನ ತಗೊಳ್ಳಿ, ಸ್ವಲ್ಪ ಹಾಲನ್ನು ಹಾಕಿ 2 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ। 2 ಸ್ಪೂನ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ। ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಇದಕ್ಕೆ ಆ್ಯಡ್ ಮಾಡಿ, ಆ್ಯಡ್ ಮಾಡಿ ಚೆನ್ನಾಗಿ ನಿಧಾನ ಹುರಿಯಲ್ಲೇ ಸ್ಲೋ ಫ್ಲೇಮಲ್ಲಿ ನೀವು ತಿರುಗಿಸ್ತಾ ಇರಿ। ಕ್ಲೀನಾಗಿ ಅದು ಥಿಕ್ನೆಸ್ಸಿಗೆ ಬರಬೇಕು, ನಿಮಗೆ ಗೊತ್ತಾಗತ್ತೆ ಥಿಕ್ನೆಸ್ ಎಷ್ಟು ಅಂತ, ಅಲ್ಲಿವರೆಗೂ ಅದನ್ನು ತಿರುಗಿಸ್ಕೊಳ್ಳಿ। ಈ ಥಿಕ್ನೆಸ್ಸಿಗೆ ಬಂದರೆ ಸಾಕು, ಈಗ ಇದನ್ನು ಕೂಲ್ ಆಗೋಕ್ಕೆ ಇಡೋಣ। ರೆಡಿಯಾಗಿದೆ, ಕೂಲ್ ಆಗೋಕ್ಕೆ ಇಡೋಣ ಸ್ವಲ್ಪ ಹೊತ್ತು। ಕೂಲ್ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ರೆಫ್ರಿಜರೇಟರಲ್ಲಿ ಇಡೋಣ, 45 ಮಿನಿಟ್ಸ್ ಇಡೋಣ ಇದನ್ನು ಫ್ರಿಜ್ಜಲ್ಲಿ। ಈಗ ನೋಡಿ ಫ್ರಿಜ್ಜಲ್ಲಿ 45 ಮಿನಿಟ್ಸ್ ಆಗಿದೆ। ನಾನಿಲ್ಲಿ ಒಂದು ಕಾಮಕಸ್ತೂರಿ 1 ಸ್ಪೂನಷ್ಟು ತೊಗೊಂಡಿದ್ದೇನೆ, ಕಂಪಿನ ಬೀಜ ಅಂತಾರೆ ಇದಕ್ಕೆ, ಅಂಗಡಿಯಲ್ಲಿ ಕೇಳಿದರೆ ಸಿಗತ್ತೆ। ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ, ಒಂದು 30 ಸೆಕೆಂಡ್ಸಲ್ಲಿ ಅದು ಆಗಿಬಿಡತ್ತೆ। ಈಗ ಫ್ರಿಜ್ಜಿಂದ ನೋಡಿ ತೆಗೆದಿಟ್ಕೊಂಡಿದ್ದೀನಿ, ವರ್ಮಸಿಲಿ ಕೂಡ ಮಾಡಿದ್ದು। ಈಗ ಇದು ಕೂಡ ರೆಡಿ ಆಗಿದೆ, ಕಾಮಕಸ್ತೂರಿ ಬೀಜನೂ ರೆಡಿ ಆಗಿದೆ ನೋಡಿ, ಯಾವ ಥರ ಬಂದಿದೆ ಅಂತ 30 ಸೆಕೆಂಡ್ಸಲ್ಲಿ ಸಹ ರೆಡಿ ಆಗಿಬಿಡುತ್ತೆ। ಈಗ ಒಂದು ಬೌಲಿಗೆ ಒಂದು ಗ್ಲಾಸ್ ತಗೊಳ್ಳಿ, ಅದಕ್ಕೆ ಕಾಮಕಸ್ತೂರಿನ ಆ್ಯಡ್ ಮಾಡ್ಕೊಳ್ಳಿ, ನೆನೆಸಿಟ್ಕೊಂಡಿದ್ರಲ್ಲ ಅದು, ಈಗ ಸ್ಯಾಮಿಯ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಎಲ್ಲವನ್ನು ಹಾಕಿ ಸ್ವಲ್ಪ ಆಫ್ ಹಾಕಿ ಇದಕ್ಕೆ ಇವಾಗ ನಾವು ಫ್ರೂಟ್ಸ್ನ ಏನು ಫ್ರೂಟ್ಸ್ ಇರುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು। ನಾನಿಲ್ಲಿ ಆ್ಯಪಲ್ಲು ಮತ್ತು ಸಪೋಟ ಇದನ್ನು ಹಾಕ್ತಾ ಇದ್ದೇನೆ, ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೋಬೇಕು ಫ್ರೂಟ್ಸ್ಗಳನ್ನ। ಈಗ ಇದ್ರ ಮೇಲೆ ಮತ್ತೆ ನೀವು ಮಾಡ್ಕೊಂಡಿದ್ರಲ್ಲ ಕಸ್ಟರ್ಡ್ದು ಅದನ್ನು ಹಾಕಿ, ಸ್ಯಾಮಿಯ ಕಸ್ಟರ್ಡ್ ಇದನ್ನು ಹಾಕಿ ಇದ್ರ ಮೇಲೆಲ್ಲ ಅಪ್ಲೈ ಮಾಡಿ, ಈಗ ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ನ ತಗೊಳ್ಳಿ। ಡ್ರೈ ಫ್ರೂಟ್ಸು
ಕ್ಯಾಶ್ಯೂನ ಹಾಕೊಳ್ಳಿ. ಚಾಪ್ಡ್ ಮಾಡಿರೋದು ಸಣ್ಣದಾಗಿ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು. ಈಗ ಬಾದಾಮಿನ ಹಾಕೊಳ್ಳಿ ಸ್ವಲ್ಪ, ಮತ್ತು ಟೂಟಿ ಫ್ರೂಟಿನ ಹಾಕೊಳ್ಳಿ, ಮತ್ತು ಇದಕ್ಕೆ ಪಿಸ್ತಾನ ಹಾಕೊಳ್ಳಿ. ಈಗ ಒಂದು ಚೆರಿನ ಇಟ್ಕೊಳ್ಳಿ. ಸಕ್ಕತ್ತ ಬರುತ್ತೆ, ಸೂಪರಾಗಿ ಬರುತ್ತೆ, ಎಮ್ಮಿಯಾಗಿ ಕೂಡ ಇರುತ್ತೆ, ಸೂಪರಾಗಿ ಕೂಡ ಇರುತ್ತೆ ಇದು. ಟೇಸ್ಟಿಯಾಗಿ ಗೆಸ್ಟ್ಗಳಿಗೆಲ್ಲ ಈಸಿಯಾಗಿ ಮಾಡಿಕೊಡ್ಬೋದು ಆರಾಮ್ಸಾಗಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ, ಬಾಯ್.